ದೇವರೀಚೆ ಬಂದವರೇ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇದು ಸಾಮಾನ್ಯದ ವಿಷಯ ಅಲ್ಲ, ಯಾಕಂದ್ರೆ ಅವರು ಒಳ್ಳೇದನ್ನ ಮಾಡಿ ಒಳ್ಳೇದನ್ನ ಬಯಸಿ ಒಳ್ಳೇದಕ್ಕೋಸ್ಕರನೇ ಅವ್ರು ಬದುಕಿರೋದು. ಸೊ ಹಂಗಾಗಿ ಅವ್ರ ವಿರುದ್ಧ ಬಂದ್ರೆ ನಾವು ವಿರುದ್ಧವಾಗಿ ಹೋಗ್ತೀವಿ. ಸೊ ಅವ್ರ ಪರವಾಗಿ ಬಂದ್ರೆ ನಾವು ಅವ್ರ ಪರವಾಗಿ ನಿಂತ್ಕೊಂತೀವಿ, ಯಾಕಂದ್ರೆ ಅವ್ರಿಗೋಸ್ಕರ ನಾವು ಅವ್ರಿಗಾಗಿ ನಾವು. ಈಗ ಬಾಸ್ ಈಚೆ ಬಂದಿದ್ರೆ ಕನ್ನಡ ಇಂಡಸ್ಟ್ರಿ ತಿರ್ಗಾ ಪಕ್ಕ ಮೇಲೆ ಬರುತ್ತೆ. ಆಗೇನ್ ಮಾಡಿದ್ರು ಈಗೇನ್ ಮಾಡಿದ್ರು ಅಂತ ಬರಲ್ಲ, ಅವರು ಕಷ್ಟದಿಂದ ಬೆಳೆದಿರೋದ್ಗೋಸ್ಕರ, ಅವ್ರ ಅವಮಾನಗಳನ್ನ ಎದುರು ನಿಲ್ಲಿಸಿ ಬಂದಿರೋದ್ಗೋಸ್ಕರ ನಾವು ಅವ್ರ ಫಿಲಮ್ ಯಾವುದೇ ಬಂದರೂ ನಾವು ನೋಡೋಕೆ ಕಾಯ್ತಾನೆ ಇರ್ತೀವಿ. ತುಂಬ ಖುಷಿ ಆಗ್ತದೆ ಈ ಕನ್ನಡ ಇಂಡಸ್ಟ್ರಿ ತಿರ್ಗಾ ಮತ್ತೆ ಬೆಳೆಗೆ ಸರೋಗುತ್ತೆ. ಸರ್, ಅದು ಅವ್ರಂದ್ರೇ ಇಷ್ಟ, ಯಾಕಂದ್ರೆ ಅವ್ರದ್ದು ಗುಣ ಅನ್ನಕ್ಕಿಂತ ಅವರು ಬೆಳೆದ ರೀತಿ ಇಷ್ಟ. ನಮಗೆ ಇದು ಸೆಲೆಬ್ರೇಷನ್, ದೊಡ್ಡ ಸೆಲೆಬ್ರೇಷನ್. ನಮಗೆ ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿನೇ ಬೀಸುತ್ತೆ. ಇವತ್ತು ನಡ ದರ್ಶನ್ ಅವ್ರಿಗೆ ಜಾಮೀನ್ ಸಿಕ್ಕಿದೆ, ಸಾಕಷ್ಟು ಕಡೆ ಅಭಿಮಾನಿಗಳು ಇವತ್ತು ಸಂಭ್ರಮ ಮನೆ ಮಾಡಿದೆ, ಏನ್ ಹೇಳ್ತೀರಾ? ಖುಷಿ ಆಗುತ್ತೆ ಬ್ರೋ, ಯಾಕಂದ್ರೆ ಇದು ಸಾಮಾನ್ಯದ ವಿಷಯ ಅಲ್ಲ, ಯಾಕಂದ್ರೆ ಅವರು ಒಳ್ಳೇದನ್ನ ಮಾಡಿ ಒಳ್ಳೇದನ್ನ ಬಯಸಿ ಒಳ್ಳೇದಕ್ಕೋಸ್ಕರನೇ ಅವ್ರು ಬದುಕಿರೋದು. ಸೊ ಹಂಗಾಗಿ ಅವ್ರ ವಿರುದ್ಧ ಬಂದ್ರೆ ನಾವು ವಿರುದ್ಧವಾಗಿ ಹೋಗ್ತೀವಿ. ಸೊ ಅವ್ರ ಪರವಾಗಿ ಬಂದ್ರೆ ನಾವು ಅವ್ರ ಪರವಾಗಿ ನಿಂತ್ಕೊಂತೀವಿ, ಯಾಕಂದ್ರೆ ಅವ್ರಿಗೋಸ್ಕರನೇ ನಾವು, ಅವ್ರಿಗಾಗಿ ನಾವು, ಎಂದೆಂದಿಗೂ ಅವ್ರಿಗೋಸ್ಕರನೇ ಇರೋರು ನಾವು. ಸೊ ಹಂಗಾಗಿ ಇವತ್ತು ಇಲ್ಲಿ ಬಂದ್ವಿ. ಸೊ ಯಾರೋ ಮಾಡಿರೋ ತೀಟ್ನಿಗೋಸ್ಕರ, ಯಾರ್ಯಾರಿಗೋಸ್ಕರ ನಾವು ಇದಾದ್ವಿ. ನಾವೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರು ಏನೇ ಆದರೂ ನಾವಲ್ಲಿ ನಿಂತ್ಕೋತೀವಿ, ಅವ್ರಿಗೋಸ್ಕರ ನಿಂತ್ಕೊತೀವಿ. ಓಕೆ, ದರ್ಶನ್ ಈಗಾಗಲೇ ಈಗ ಜಾಮೀನಿಂದ ಹೊರಗಡೆ ಬಂದಿದ್ದಾರೆ, ಈಗ ಸಹಜವಾಗಿ ಯಾಕಂದ್ರೆ ಸಿನಿಮಾಗಳನ್ನು ಮಾಡ್ಬೋದು, ಯಾವ ಸಿನಿಮಾಗಳನ್ನು ಕಾಯ್ತಾ ಇದ್ದೀರಾ ದರ್ಶನ್ ಅವರ ಸಲುವಾಗಿ? ಅಪ್ಕಮಿಂಗ್ ಯಾವುದೇ ಫಿಲಮ್ ಬಂದರೂ ಅವ್ರಿಗೋಸ್ಕರ ಕಾಯ್ತಾನೆ ಇರ್ತೀವಿ, ಯಾಕಂದರೆ ಅವರು ಆಗೇನು ಮಾಡಿದ್ರು ಈಗೇನು ಮಾಡಿದ್ರು ಅಂತ ಬರಲ್ಲ, ಅವರು ಕಷ್ಟದಿಂದ ಬೆಳೆದಿರೋದ್ಗೋಸ್ಕರ, ಅವ್ರ ಅವಮಾನಗಳನ್ನ ಎದುರು ನಿಲ್ಲಿಸಿ ಬಂದಿರೋದ್ಗೋಸ್ಕರ ನಾವು ಅವ್ರ ಫಿಲಮ್ ಯಾವುದೇ ಬಂದರೂ ನಾವು ನೋಡೋಕೆ ಕಾಯ್ತಾನೆ ಇರ್ತೀವಿ. ಓಕೆ, ದರ್ಶನ್ ಅಭಿಮಾನಿಗೆ ಅಭಿಮಾನಿಯಾಗಿ ಎಷ್ಟು ವರ್ಷ ಆಯಿತು ನಿಮಗೆ, ಎಷ್ಟು ವರ್ಷಗಳಿಂದ ಅಭಿಮಾನಿ ದರ್ಶನ್ ಅವರು? ನಾನು ದಾಸ ಫಿಲಮ್ ಬಂದಾಗಿಂದನೂ ಅವ್ರ ಅಭಿಮಾನಿನೇ, ಯಾಕಂದರೆ ಅವಾಗ ನಾನು ಇನ್ನೂ ಚಿಕ್ಕ ಹುಡುಗ, ಕಿಟಕಿಲಿ ನಿಂತ್ಕೊಂಡು ರಾಬಿನ್ ಥಿಯೇಟ್ರಲ್ಲಿ ಫಿಲಮ್ ಕೇಳಿಸ್ಕೊತ ಇದ್ದವನು. ಇವತ್ತು ಅವ್ರನ್ನ ನೋಡೋಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ, ಬಟ್ ಅವ್ರನ್ನ ನೋಡೋಕೆ ಆಗಿಲ್ಲ. ಜಾಮೀನು ಸಿಕ್ತು ಅಂತ ಕೇಳ್ಪಟ್ಟೆ, ಬಟ್ ಅವರು ಹಾಸ್ಪಿಟ್ಲಿಂದ ರಿಲೀಸ್ ಆಗ್ತಾರೆ ಅಂತ ಅಂದ್ಕೊಂಡು ಬಂದಿದ್ದು, ಬಟ್ ಇಲ್ಲಿ ಕೇಳಿಸ್ಕೊಂಡು ಸ್ವಲ್ಪ ಬೇಜಾರಾಯಿತು. ಪರವಾಗಿಲ್ಲ, ಇನ್ನೊಂದು 2-3 ದಿವಸ ಅಲ್ವಾ ಕಾಯೋಣ. ಓಕೆ, ದರ್ಶನ್ ಅವರ ಗುಣ ಯಾವ್ದು ಇಷ್ಟ ಆಯಿತು ನಿಮಗೆ, ಅವರು ಹೀರೋ ಆಗೋದಕ್ಕೆ ನಿಮಗೆ? ಸರ್, ಅದು ಅವ್ರಂದ್ರೇ ಇಷ್ಟ, ಯಾಕಂದರೆ ಅವ್ರದ್ದು ಗುಣ ಅನ್ನೋಕ್ಕಿಂತ ಅವರು ಬೆಳೆದ ರೀತಿ ಇಷ್ಟ. ಯಾಕಂದರೆ ಅವ್ರನ್ನ ಅವಮಾನ ಮಾಡಿದಾಗಲಿ, ಅವಮಾನ ಮಾಡಿ ಅದನ್ನ ಎದುರಿಸಿ ನಿಂತ್ಕೊಂಬಂದು, ಅವ್ರೊಂದು ಇದರಲ್ಲಿ ಹೇಳ್ತಾರೆ, ಒಂದು ಇದೇ ಕ್ಯಾಮ್ರಾ ಮುಂದೆನೇ ಹೇಳ್ತಾರೆ, ಸೊ ನಮ್ಮ ತಂದೆಗೆ ಈ ರೀತಿ ಆಯಿತು, ಅದರಿಂದ ನನ್ನ ಈ ಥರ ನೋಡಿದ್ರು. ಸೊ ನಮ್ಮ ತಂದೆ ಇಲ್ವಲ್ಲ, ಆ ಗುಣ ನಾವು ಪಡೆಯೋಣ ಅಂತ ಬಂದ್ರಲ್ಲ, ಆ ಛಲ ನಮ್ಗೆ ಇಷ್ಟ ಆಯಿತು. ಓಕೆ, ಎಲ್ಲ ಅಭಿಮಾನಿಗಳಿಗೆ ಏನೇ ಹೇಳೋಕ್ಕೆ ಬಯಸ್ತೀರಾ ದರ್ಶನ್ ಅಭಿಮಾನಿಗಳಿಗೆ? ಏನು ಇಲ್ಲ, ಇದರಿಂದ ಏನು ಅವ್ರಿಗೆ ತೊಂದರೆ ಆಗೋದು ಬೇಡ. ಸೊ ರಿಲೀಸ್ ಆದಮೇಲೆ ಇಲ್ಲಿ ಏನು ತೊಂದರೆ ಕೊಡೋದು ಬೇಡ ಹಾಸ್ಪಿಟಲ್ ಮುಂದೆ. ಸೊ ಅವ್ರ ಮನೆ ಮುಂದೆ ಅವ್ರು ಬಂದೇ ಬರ್ತಾರಲ್ವ, ಆವಾಗ ಸಂಭ್ರಮಿಸೋಣ ಅಂತ ಇಷ್ಟಪಡ್ತೀನಿ. ಇವತ್ತು ನಟ ದರ್ಶನ್ ಅವರಿಗೆ ಜಾಮೀನ್ ಸಿಕ್ಕಿದೆ, ಅಭಿಮಾನಿಗಳು ಎಲ್ಲರೂ ಫುಲ್ ಖುಷಿ ಆಗಿದ್ದಾರೆ, ಏನ್ ಹೇಳಕ್ ಬಯಸ್ತೀರಾ? 7 ತಿಂಗಳು ಬೇಲ್ ಸಿಕ್ಕಿದೆ ಡಿವೋರ್ಸ್ಗೆ, ಪಕ್ಕ ಡೆವಿಲ್ ಬಂದೇ ಬರುತ್ತೆ ಬೇಗ, ಅದಕ್ಕೆ ಡೆವಿಲ್ಗೆ ಕಾಯ್ತಾ ಇರ್ತೀವಿ. ಅಷ್ಟೇ, ಡೆವಿಲ್ಗೋಸ್ಕರ ಕಾಯ್ತಾ ಇದ್ವಿ, ಆಮೇಲೆ ಈ ತರ ಒಂದು ಲಾಂಗ್ ಬೇಲ್ಗೋಸ್ಕರ ಕಾಯ್ತಾ ಇದ್ವಿ ಅಷ್ಟೇ, ಇನ್ನೇನಿಲ್ಲ, ಫುಲ್ ಖುಷಿ ಆಗುತ್ತೆ. ಆಮೇಲೆ ಬಾಯ್ಸ್ ಫ್ರೆಂಡ್ಸ್ಗೆಲ್ಲ ಇವತ್ತು ಹಬ್ಬನೇ, ಅಷ್ಟೇ ಹಬ್ಬ ಯಾವತ್ತಿದ್ರು. ಓಕೆ, ಇವತ್ತು ಜಾಮೀನ್ ಸಿಕ್ಕಿದೆ ನಟ ದರ್ಶನ್ ಅವ್ರಿಗೆ, ಸಾಕಷ್ಟು ಅಭಿಮಾನಿಗಳು ಎಲ್ಲಾ ಕಡೆಯಿಂದ ಬಂದು ಮನೆ ಹತ್ರ ಎಲ್ಲಾ ಕಡೆ ಪೂಜೆ ಪುನಸ್ಕಾರ ಎಲ್ಲ ಹಾರ ಹಾಕ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ ಅಭಿಮಾನಿಗಳು? ಅದೇನ, ನಮ್ಗೆ ಇದು ಸೆಲೆಬ್ರೇಷನ್, ದೊಡ್ಡ ಸೆಲೆಬ್ರೇಷನ್ ನಮ್ಗೆ. ಇವತ್ತು ಯಾವ್ದು ಡೇಟು, ಇವತ್ತು ಯಾವ ಡೇಟು? 13. ಅದೇ 13 ಇವಾಗ ಈ ಮಂತಲ್ಲಿ ಈ ಡೇಟ್ನ ಇದು ರಿಮೆಂಬರ್ ಮಾಡಬೇಕು, ಇದೆಲ್ಲ ದರ್ಶನ್ ಫ್ಯಾನ್ಗೆ ಇದು ಸೆಲೆಬ್ರೇಷನ್ ಡೇ ಆದರ. ಓಕೆ, ಯಾವ ದರ್ಶನ್ ಅವರ ಸಿನಿಮಾ ಯಾವ್ದು ಇಷ್ಟ ಆಗಿ ನೀವು ಅಭಿಮಾನಿಯಾಗಿದ್ದು? ಅದು ಇದು ಕಾಟೇರಾ, ಕಟೇರಾ ನೋಡ್ಬಿಟ್ಟು ಜಾಸ್ತಿ ಡೈಯಟ್ ಫೈನ್. ಕುರುಕ್ಷೇತ್ರ ನಮ್ಗೆ ಯಾವಾಗಿದ್ರು ಡಿ ಬಾಸೆ, ಯಾವತ್ತಿದ್ರು ಡಿ ಬಾಸೆ. ಇವ್ನ ಹೇಳ್ದಲ್ಲ, ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿನೇ ಬೀಸುತ್ತೆ. ಸರಿ, ಅವ್ರದ್ದು ಕವರ್ ಡಿ ಬಾಯ್ಸ್ 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 ಅಪ್ಪು ಬಾಸ್ಗಿನ ಡಿ ಬಾಯ್ಸ್ ಸೌಂಡ್ ತುಂಬಾ ಚೆನ್ನಾಗಿ ಕಳಿಸ್ತಾ ಇದ್ದೀನಿ. ಆದ್ರೆ ರೆಸ್ಪೆಕ್ಟ್ ಫಾರ್ ಅಪ್ಪು ಬಾಸ್. ದೇವರೀಚೆ ಬಂದವರೇ, ತುಂಬಾ ಖುಷಿ ಆಯ್ತು.
ಆ ಯಾದವ್ ರೇಣುಕಾ ಸ್ವಾಮಿ ಕಥೆಯಿಂದ ಪಾಪ ಅವರು 3 ತಿಂಗಳು ತುಂಬಾ ವನವಾಸ ಪಟ್ಟರು. ನಾವು ಅವ್ರ ಚಿಕ್ಕ ವಯಸ್ಸಿಂದ ಫ್ಯಾನು, ಅವ್ರ ಸಾರಥಿ ಮೂವಿ ನೋಡ್ಬಿಟ್ಟು ನಾನು ಅವಾಗಿಂದ ಫ್ಯಾನ್ ಆಗಿದ್ದು. ಅಲ್ಲಿಂದ ಆಚೆಗೆ ಅವ್ರ ಮೂವಿ ಎಲ್ಲ ಪೂರ್ತಿ ಇಷ್ಟ ನನಗೆ, ಅವ್ರ ಗತ್ತು ಅವ್ರ ಗಾಂಭೀರ್ಯ ಅದು ನೋಡ್ರೆ ಪೂರ್ತಿ ಫ್ಯಾನ್ ನಾನು ಅದಕ್ಕೆ. ಸೊ ಅದಕ್ಕೋಸ್ಕರ ನಾನು ಪಕ್ಕ ಡಿ ಬಾಸ್ ಫ್ಯಾನ್. ಓಕೆ, ಈಗ ಅಭಿಮಾನಿಗಳೆಲ್ಲ ಒಂದ್ ಕಡೆ ಸಂಭ್ರಮ, ಯಾಕಂದ್ರೆ ದರ್ಶನ್ ಅವರು ಯಾವಾಗ ಬೇಲ್ ಸಿಗುತ್ತೆ ಯಾವಾಗ ಬೇಲ್ ಸಿಗುತ್ತೆ ಅಂತ ಕಾಯ್ತಾ ಇದ್ರು, ಈಗ ಬೇಲ್ ಸಿಕ್ಕಿದೆ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಈಗ ಕನ್ನಡ ಇಂಡಸ್ಟ್ರಿ ತಿರ್ಗಾ ಮತ್ತೆ ಬೆಳೆಗೆ ಸರೋಗುತ್ತೆ. ಈಗ ಬೇರೆ ಭಾಷೆಗಳು ಕನ್ನಡ ಇಂಡಸ್ಟ್ರಿ ಈಗ ಸ್ವಲ್ಪ ತಿರ್ಗಾ ಕಡಿಮೆ ಆಗ್ತಾ ಇದೆ. ಈಗ ಬಾಸ್ ಈಚೆ ಮುಂದಿದ್ರೆ ಕನ್ನಡ ಇಂಡಸ್ಟ್ರಿ ತಿರ್ಗಾ ಪಕ್ಕ ಮೇಲೆ ಬರುತ್ತೆ. ದರ್ಶನ್ ಅವ್ರ ಬಗ್ಗೆ ಅವರ ಒಂದು ಡೈಲಾಗು ಏನಾದರೂ ಒಂದು ಸಿನಿಮಾ ಏನಾದರೂ ಹೇಳೋದಾ? ಅವ್ರದ್ದು ಸಾರಥಿ ಮೂವಿ ಕಂಡ ನಂಗೆ ತುಂಬ ಇಷ್ಟ. ಓಕೆ, ಅಲ್ಲಿಂದ ನಾನು ಅವ್ರ ಫ್ಯಾನ್ ಆಗಿದ್ದು. ಸಾರಥಿ ಮೂವಿದ ಏನಾದರೂ ಡೈಲಾಗು ಏನಾದರೂ ಸಿನಿಮಾ ಸಾಂಗ್ ಏನಾದರೂ ನೆನಪಿದ್ಯಾ? ಇಲ್ಲ, ಅವ್ರ ಗೊತ್ತಲ್ಲ, ನಾವು ಕಾಪಿ ಮಾಡೋಕ್ಕಾಗಲ್ಲ, ಅವ್ರ ಗೊತ್ತಲ್ಲ ಹೇಳಕ್ಕಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.